ಜನತಾ ಸಿಟಿ ಅನ್ನೋ ಒಂದೇ ಒಂದು ಸಾಂಗ್ ನೋಡಿದ್ರೆ ಸಾಕು ಇಡೀ ಸಿನಿಮಾದ ಸಾರಾಂಶವನ್ನು ಒಂದು ಸಾಂಗ್ ಅಲ್ಲಿ ಕಟ್ಕೊಡೋ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ ಅದು ನಮ್ಮ ವಾಸಿಗೆ ವೈಭವ ಬರ್ದಿರೋದು ತುಂಬಾ ಚೆನ್ನಾಗಿ ಬರ್ದಿದ್ದಾನೆ ಅವನೇ ಬರ್ದು ಅವನೇ ಕಂಪೋಸ್ ಮಾಡಿರುವಂತ ಹಾಡೋದು ನನಗೂ ತುಂಬಾ ಇಷ್ಟ ಅದು ಜನತಾ ಸಿಟಿ ಅಂದ್ರೆ ಅವ್ರಿಗೂ ಹೊಟ್ಟೆ ಕಿಚ್ಚಿದೆ ಅದಕ್ಕೆ ರಸ್ತೆ ಹಿಂಗಿದೆ ಅದೇನೋ ತುಂಬಾ ಸಖತ್ತಾಗಿ ಬರ್ದಿದ್ದಾನೆ ಹುಲಿಗಳು ಇರುವ ನಗರ ಇರಬಾರದೆ ಪುಣ್ಯ ಕೋಟಿ ಅಂತ ಕೇಳ್ತಾನೆ ಅದರಲ್ಲಿ ಪ್ರಶ್ನೆ ವೈಭವ ತುಂಬಾ ಚೆನ್ನಾಗಿ ಬರ್ದಿಯೆ ನನಗೆ ತುಂಬಾ ಇಷ್ಟವಾದ ಸಾಂಗ್ ಅದು ಎಸ್ ಮಕ್ಷಾ ಅವರೇ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವುದು ಶೂಟಿಂಗ್ ಡೇ ಅಥವಾ ಸೀಕ್ವೆನ್ಸ್ ಅಂತಕಂತ ನಾರ್ಮಲ್ ನವಮಿಗೆ ಒಂದು ಹತ್ತು 15 ನಿಮಿಷ ಮೇಕಪ್ ಅಷ್ಟೇ ಅದು ಅದನು ಸರ್ ಆಮೇಲೆ ಸಟ್ ಹೋಗ್ಬಿಡ್ತೀನಿ ನಿಮಗೆ ನಿಮಗೆ ಏನು ತುಂಬಾ ಸಿಂಪಲ್ ಆಗಿ ತೋರ್ಸಿದ್ದಾರೆ ತುಂಬಾ ಸಿಂಪಲ್ ತೋರ್ಸಿದ್ದಾರೆ ಆ ಬಟ್ ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಇದಕ್ಕೆ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಇಯರ್ಸ್ ಮೇಕಪ್ ಮಾಡ್ಬೇಕಾಗಿತ್ತು ಕ್ಲೈಮ್ಯಾಕ್ಸ್ ಆ ಒಂದು ಟ್ರಾನ್ಸಿಷನ್ ಇದೆ ಅಲ್ವಾ ಎಕ್ಸ್ ಎಕ್ಸ್ಟ್ರೀಮ್ ಆಗಿತ್ತು ಒಂದು ಡಿಫ್ರೆಂಟ್ ನೋಡಿ ತಾರಮ್ಮ ಮತ್ತೆ ರಂಗಾಯಣ ರಾಘವರು ನಿಮ್ಮ ಕಾಂಬಿನೇಷನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಂದ್ರೆ ಇದು ಹ್ಯಾಟ್ರಿಕ್ ಬಡವರ ಆಯ್ತು ಈಗ ಇವನು ವೈಭವ್ ಜೊತೆ ಅದ್ ಯಾವಾಗ್ಲೂ ವರ್ಕ್ ಆಗಿದೆ ಎಸ್ಪೆಷಲಿ ನಿಮ್ಗೆ ರಂಗಾಯಣ ರಘು ತಾರಮ್ಮ ಒಟ್ಟಿಗೆ ಮಾಡಿರೋ ಪಿಕ್ಚರ್ ಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂದ್ರೆ ಅವರು ರೀಪ್ಲೇಸ್ ಮಾಡೋಕಾಗಲ್ಲ ಈಗ ನಾವು ಬಡವರಸ್ಕಲ್ ಅಲ್ಲಾಗಲಿ ಅಥವಾ ಟಗರು ಪಲ್ಯದಲ್ಲಿ ನಾವು ಟಗರು ಪಲ್ಯ ಅದು ಸ್ಕ್ರಿಪ್ಟ್ ಕೇಳಿದಾಗ ಇಲ್ಲಿ ಸರ್ ತಾರಮ್ಮ ಇದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದಾಗಲೂ ಫಸ್ಟ್ ಎಲ್ಲ ಹೊಸುಬ್ರನ್ನ ಹಾಕೊಂಡ್ ಮಾಡೋಣ ಅಂದಾಗ ಇಲ್ಲ ಹಂಗಾಗಲ್ಲ ಆಗಲ್ಲ ಇದು ರಂಗಣರಗುಸರು ತರಮತರ ಕಲಾವಿದರು ಬೇಕು ಅಂತ ಸೊ ಡೆಫಿನೆಟ್ಲಿ ಮತ್ತೆ ಇನ್ನೊಂದು ಹಿಟ್ಟು ಈ ಕಾಂಬಿನೇಷನ್ ಇಂದ ಬರುತ್ತೆ ನೀವು ಹುಲಿ ವೇಷದಲ್ಲಿ ಕಾಣಿಸ್ತೀರಾ ವಿಲನ್ ರಮೇಶ್ ಇಂದ್ರ ಅವರು ಹುಲಿ ವೇಷದಲ್ಲಿ ಕಾಣಿಸ್ತಾರೆ ಸೊ ಫಸ್ಟ್ ಟೈಮ್ ಹುಲಿ ವೇಷದ ಒಂದು ಪೇಂಟ್ ಟಚ್ ಇದರ ನಿಮಗೆ ಹುಲಿ ವೇಷ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಬಟ್ ಫೋರ್ ಅವರ್ಸ್ ಈ ಕಡೆ ಒಂದ್ ಕಡ್ಡಿ ಈ ಕಡೆ ಒಂದ್ ಕಡ್ಡಿ ಕೊಟ್ಟು ನಿಲ್ಲಿಸ್ಬಿಟ್ಟು ಪೇಂಟ್ ಮಾಡ್ತಾನೆ ಇರ್ತಾರೆ ಅದು ಚೆನ್ನಾಗಿತ್ತು ಫಸ್ಟ್ ಎರಡು ಮೂರು ದಿನ ಆಮೇಲೆ 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 ಚಳಿಗಾಲ ಬೇರೆ ಹುಚ್ಚಿಡ್ದಂಗೆ ಆಬ್ದು ಹೋಗ್ತಾ 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 ಬಟ್ ನಮ್ಮ ಒಂದು ಟೀಮ್ ಇತ್ತು ಹುಡುಗರು ವೆರಿ ಸ್ವೀಟ್ ಪೀಪಲ್ ಅವರು ಎಲ್ಲ ಚೆನ್ನಾಗಿ ನಗಿಸ್ಕೊಂಡು ಅವ್ರ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ